प्रीतिय विद्यार्थिगळे तमगेल्लरिगू श्री विद्यानिकेतन पब्लिक शालेय वतियिंद आन्लैन कन्नड तरगतिगळिगे स्वागतवन्नु कोरुत्तेने। ई हिंदिन तरगतियल्लि तावु पारिवाळ एंब पद्यवन्नु अध्ययन माडिद्दु। इंदिन तरगतियल्लि ई पारिवाळ एंब पद्यद पुनरावर्तनेयन्न संक्षिप्तवागि नोडोण। पद्यपाठ पारिवाळ। कवि सूरम एक्कुंडी इवर पूर्णवाद हेसरु सुब्बण्ण रंगण्ण एक्कुंडी। इवर 1923 रंदु हावेरी जिले राणीबन्नूरिनल्लि जनिसिदरु। श्रीयुतरु 1944 रल्लि बीए एंब आनर्स पदवियन्नु पडेदु एक्कुंडियवरु उत्तर कन्नड जिल्लेय बंकीकोडदल्लिरतक्कंत प्रौढशालेय प्राध्यापकरादरु। 35 ವರ್ಷಗಳ ಸೇವೆಯ ನಂತರ ಅಲ್ಲಿಯ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ। ಶ್ರೀಯುತರ ಕೃತಿಗಳು ಅಥವಾ ಕವನ ಸಂಕಲನಗಳು ಅಂತ ಶ್ರೀಯುತರ ಕೃತಿಗಳು ಹಾಗೂ ಕವನ ಸಂಕಲನಗಳು ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಗರ ಹುಡುಗ ಮತ್ಸ್ಯಗಂಧಿ ಬಕುಳದ ಹೂಗಳು ಕಥಾ ಸಂಕಲನ ನೇರಳು कादंबरी प्रतिबिंबगळु सोवियत लैंड नेहरू पुरस्कार कर्नाटक साहित्य अकाडमी बहुमान केंद्र साहित्य अकाडमी पुरस्कार मुंतद अनेक प्रशस्ति पड़ीरत श्रीयुतरु रचित पारिवाळ एंब पद्यवन्नु सूरम एक्कुंडीरवर समग्र कथन कवनगळु एंब कृतियिंद आय्दुकोळ्ळलागिदे। प्रिय विद्यार्थिगळे पारिवाळ एंबुदु ओंदु कथन कवन। कथन कवन अंद्रे कथेयन्ने कवन रूपदल्लि व्यक्तपडिसुवुदु अंत इदर अर्थ। हागादरे पारिवाळद बग्गे इरतक्कंत ओंदु चिक्क कथेयन्न सूरम एक्कुंडीरवरु कवनद मुखांतर तिळिसिद्दारे। अदर भावार्थवन्न विवरणेयन्न नोडोण। दट्टवाद ओंदु काडु ओंदु दट्टवाद काडिन ओंदु पोटरेयल्लि एरडु पारिवाळगळ जोडि तम्म संसारवन्नु हूडिद्दवु अंद्रे अल्लि वासवागिद्दवु। अवु एष्टु अन्योन्यवागिद्दवु अंद्रे ओंदन्नोंदु परस्पर ओंदु क्षणवु कूड बिट्टु अंद्रे अगलि इर्ता इरल्ल अष्टोंदु ओंदर मेले इन्नोंदु प्रीतियिंद जीविसुत्तिद्दवु। ई रीति जीवन माडुत्ता इरतक्कंत संदर्भदल्लि केलवु दिनगळ नंतर केलवु दिनगळ कळेद नंतर ई हेण्णु पारिवाळ ಕೆಲವೊಂದು ಮೊಟ್ಟೆಗಳನ್ನು ಇಡುತ್ತದೆ। ಏನು ಮಾಡುತ್ತೆ ಹಾಗಾದ್ರೆ ಆ ಪದರಿನಲ್ಲಿ ಪೊಟ್ರೆಯಲ್ಲಿ ಇರತಕ್ಕಂತ ತಮ್ಮ ಗೂಡಿನಲ್ಲಿ ಮೊಟ್ಟೆಯನ್ನು ಇಡ್ತು। ಈ ಮೊಟ್ಟೆಗಳಿಗೆ ಸತತವಾಗಿ ತಾನು ಆಹಾರವನ್ನು ಬಿಟ್ಟು ಬಿಸಿಯನ್ನು ಮಾಡುತ್ತಂದ್ರೆ ಕಾವನ್ನು ಕೊಡುತ್ತೆ ಈ ಪಾರಿವಾಳ ಹೆಣ್ಣು ಪಾರಿವಾಳ। ತದನಂತರ ಕೆಲವು ದಿನಗಳ ನಂತರ ಈ ಮೊಟ್ಟೆಗಳು ಒಡೆದು ಚಿಕ್ಕದಾಗಿರತಕ್ಕಂತ ಚೀ ಮರಿಗಳು ಪಾರಿವಾಳಗಳ ಮರಿಗಳು ಹೊರಗೆ ಬಂದು ಚಿಲಿಪಿಲಿ ಎಂದು ಕೂಗ ತೊಡಗಿದರು। ಈ ಒಂದು ಸಂತೋಷದ ಸುದ್ದಿಯನ್ನು ಕೇಳಿದತಕ್ಕಂತ ಈ ಜೋಡಿ ಪಾರಿವಾಳಗಳಿಗೆ ಅತಿಯಾದ ಆನಂದ ಎಲ್ಲಿಲ್ಲದ ಖುಷಿಯಿಂದ ತಾವು ಜೀವನವನ್ನು ಸಾಗಿಸುತ್ತಾ ಇದ್ದವು। ಇದೇ ರೀತಿ ತಮ್ಮ ಗೂಡಿನಲ್ಲಿ ಪ್ರತಿದಿನ ತಮ್ಮ ಮರಿಗಳ ಜೋಡಿ ಅವುಗಳ ಶಬ್ದವನ್ನು ಕೇಳುತ್ತಾ ಆಟವನ್ನು ಆಡುತ್ತಾ ಕಾಲ ಕಳೀತಾ ಇರುತ್ತವೆ। ಈ ರೀತಿ ಕೆಲವು ದಿನಗಳ ನಂತರ ಮರಿಗಳು ಬೆಳಿತಾ ಬೆಳಿತಾ ದೊಡ್ಡದಾಗುತ್ತವೆ। ಅದೇ ರೀತಿ ಈ ಪಾರಿವಾಳಗಳು ಹೊರಗಡೆ ಹೋಗಿ ತಮ್ಮ ಮಕ್ಕಳಿಗೋಸ್ಕರ ಆಹಾರವನ್ನು ಹುಡುಕಿಕೊಂಡು ಬಂದು ಇವುಗಳನ್ನು ಸಾಕ್ತಾ ಇರ್ತವೆ। ಬೆಳಿತಾ ಬೆಳಿತಾ ಮರಿಗಳು ಕೂಡ ಒಂದು ಹಾರುವ ಮಟ್ಟಕ್ಕೆ ಬಂದಾಗ ತಂದೆ ಮತ್ತು ತಾಯಿ ಪಾರಿವಾಳಗಳು ಒಂದು ದಿನ ಆಹಾರಕ್ಕಾಗಿ ಹೊರಗಡೆ ಹೋಗಿರತಕ್ಕಂತ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಆಹಾರಕ್ಕಾಗಿ ಬಂದಿರತಕ್ಕಂತ ಬೇಡ ಅಂದ್ರೆ ಬೇಟೆಯಾಡಲು ಬಂದಿರತಕ್ಕಂತ ಬೇಡ ಏನು ಮಾಡ್ತಾನಂದ್ರೆ ಈ ಪಾರಿವಾಳಗಳನ್ನು ನೋಡ್ತಾನೆ। ನೋಡಿ ನಂತರ ಹೇಗಾದರೂ ಮಾಡಿ ಅವುಗಳನ್ನು ಹಿಡಿಯಬೇಕು ಎಂದು ಪ್ರಯತ್ನಿಸಿ ತನ್ನ ಬಲೆಯನ್ನು ಹರಡಿ ಕೆಲವೊಂದು ಧಾನ್ಯಗಳನ್ನು ಹಾಕಿ ಹೋಗುತ್ತಾನೆ। ಇದನ್ನು ತಿಳಿಯದೇ ಇರತಕ್ಕಂತ ಆ ಮರಿ ಪಾರಿವಾಳಗಳು ಇನ್ನು ಸಂಪೂರ್ಣವಾದ ತಿಳುವಳಿಕೆ ಇಲ್ಲದೇ ಇರತಕ್ಕಂತ ಮರಿ ಪಾರಿವಾಳಗಳು ಆಹಾರದ ಆಸೆಗಾಗಿ ಹಾರುತ್ತಾ ಹಾರುತ್ತಾ ಬಂದು ಬೇಡನ್ನು ಹಾಕಿರತಕ್ಕಂತ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತವೆ। ತದನಂತರ ಹೊರಗೆ ಬರಲು ದಾರಿಯು ತೋಚದೆ ಅತಿ ದುಃಖದಿಂದ ಚೀತ್ಕರಿಸತೊಡಗುತ್ತವೆ ಅಂದರೆ
ಒದರ್ತಾಯಿರುತ್ತವೆ, ಕೂಗ್ತಾ ಇರ್ತವೆ ತನ್ನ ತಂದೆ ತಾಯಿಗಳನ್ನ. ಆವಾಗ ಅದೇ ಸಂದರ್ಭಕ್ಕೆ ತನ್ನ ಮಕ್ಕಳ ಧ್ವನಿಯನ್ನು ಕೇಳಿರ್ತಕ್ಕಂಥ ತಾಯಿ ಪಾರಿವಾಳ ಬಂದು ತುಂಬಾ ದುಃಖವನ್ನು ವ್ಯಕ್ತಪಡಿಸುತ್ತದೆ. ಕೊನೆಗೆ ಈ ತಾಯಿ ಪಾರಿವಾಳ ಮುಂದಾಲೋಚನೆಯನ್ನು ಮಾಡದೆ ಹೇಗಾದರೂ ಮಾಡಿ ನಾನು ನನ್ನ ಮಕ್ಕಳ ಜೋಡಿ ಹೋಗಲೇಬೇಕು ಎಂದು ಬಯಸಿ ಹೇಗಾದರೂ ಮಾಡಿ ಬಲೆಯನ್ನು ಎತ್ತಿ ಹೋಗಬೇಕೆಂದಿರ್ತಕ್ಕಂಥ ಈ ಪಾರಿವಾಳ ತಾನು ಸಾಯಲು ಸಿದ್ಧವಾಗಿ ತನ್ನ ಮಕ್ಕಳಿರ್ತಕ್ಕಂಥ ಬಲೆಯಲ್ಲಿ ತಾನು ಕೂಡ ಸಿಲುಕಿಕೊಳ್ಳುತ್ತದೆ. ಸ್ವಲ್ಪ ಹೊತ್ತಿನಲ್ಲಿ ಬಂದಿರತಕ್ಕಂಥ ಗಂಡು ಪಾರಿವಾಳ ತನ್ನ ಮಕ್ಕಳ ಪರಿಸ್ಥಿತಿ ಹಾಗೂ ತನ್ನ ಹೆಂಡತಿ ಅಗಲಿ ಇರದೇ ಇರತಕ್ಕಂಥ ಒಂದು ದುಃಖದಿಂದ ತಾನು ಕೂಡ ಇದ್ದು ವ್ಯರ್ಥ ಎಂದು ಆಲೋಚಿಸಿ ತಾನು ಕೂಡ ಬಲೆಯಲ್ಲಿ ಹೋಗಬೇಕೆಂದು ಆಲೋಚಿಸುತ್ತಾ ಹೇಗಾದರೂ ಮಾಡಿ ದಾರಿಯನ್ನು ಹುಡುಕ್ತಾ ಇರುತ್ತೆ. ಕೊನೆಗೆ ಅದಕ್ಕೂ ಕೂಡ ದಾರಿ ಸಿಕ್ಕು, ಅದು ಕೂಡ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತದೆ. ಈ ರೀತಿ ಅತಿಯಾದ ವ್ಯಾಮೋಹ ಈ ಗಂಡು ಮತ್ತು ಹೆಣ್ಣು ಪಾರಿವಾಳಗಳು ತಮ್ಮ ಮಕ್ಕಳ ಮೇಲೆ ಹೊಂದಿರತಕ್ಕಂತಹ ಅತಿಯಾದ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತವೆ. ಇಲ್ಲಿ ಬಂದಿರತಕ್ಕಂಥ ಪಾರಿವಾಳಗಳು ತಮ್ಮ ಮಕ್ಕಳನ್ನು ನೋಡಿ ಏನಾದರೂ ಮುಂದಾಲೋಚನೆ ಮಾಡಿ ತಾವು ಬದುಕಬಹುದಿತ್ತು, ಆದರೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಎಂಬಂತೆ. ಅಂದರೆ ನಾವು ಯಾವುದೋ ಅತಿಯಾಗಿ ಪ್ರೀತಿಯನ್ನು ಯಾವ ವಸ್ತುಗಳ ಮೇಲೆ ಅಥವಾ ಜನರ ಮೇಲೆ ಇಟ್ಟಿರ್ತೇವೋ ಅದರಿಂದ ಹೆಚ್ಚಿಗೆ ದುಃಖವನ್ನು ಅನುಭವಿಸುತ್ತೇವೆ ಅನ್ನೋದು ಇದು ನಿಜ. ಇಲ್ಲಿ ಪಾರಿವಾಳಗಳು ಕೂಡ ಅತಿಯಾದ ಮೋಹವನ್ನು ಹೊಂದಿರುವುದರಿಂದ ತಮ್ಮ ಮಕ್ಕಳ ಮೇಲೆ ಅತಿಯಾದ ಮೋಹವನ್ನು ಹೊಂದಿರುವುದರಿಂದ ಕೊನೆಗೆ ತಾವೇ ಬಲಿಯಾಗುತ್ತವೆ. ಈ ರೀತಿ ಮನುಷ್ಯ ಮೋಹಕ್ಕೆ ಒಳಗಾಗದೆ ಯಾವುದೇ ವಸ್ತುಗಳಾಗಲಿ ಮನುಷ್ಯರ ಮೇಲೆ ಅತಿಯಾದ ಮೋಹಕ್ಕೆ ಒಳಗಾಗದೆ ಸಮಯ ಮತ್ತು ಸಂದರ್ಭಗಳನ್ನು ಆಲೋಚಿಸಿ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮಾತ್ರ ಅವನ ಜೀವನ ಯಶಸ್ಸಿನತ್ತ ಸಾಗುತ್ತದೆ ಅಂತ ಹೇಳಬಹುದು. ಪ್ರಿಯ ವಿದ್ಯಾರ್ಥಿಗಳೇ ನೋಡಿ, ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಈ ಜೋಡಿ ಪಾರಿವಾಳಗಳು ದುಡುಕಿನಿಂದ ತಮ್ಮ ಮರಿಗಳ ಮೇಲಿನ ವ್ಯಾಮೋಹದಿಂದ ತಾವು ಸಹ ಬೇಡನಿಗೆ ಆಹಾರವಾದದ್ದು ಸರಿಯಲ್ಲ. ತಮ್ಮ ಮರಿಗಳು ಬಲೆಗೆ ಸಿಲುಕಿಕೊಂಡಿದ್ದನ್ನು ನೋಡಿದ ಹೆಣ್ಣು ಪಾರಿವಾಳ ವಿವೇಚನೆ ಇಲ್ಲದೆ, ಅಂದರೆ ನಾವು ವಿವೇಚನೆಯಿಂದ ನಡೆದುಕೊಳ್ಳಬೇಕು, ವಿವೇಚನೆ ಇಲ್ಲದೆ ಮರಿಗಳ ಮೇಲಿನ ಅತಿಯಾದ ವಾತ್ಸಲ್ಯ ಅಂತ ಕರೀತೇವೆ, ವಾತ್ಸಲ್ಯದಿಂದ ತಾನೂ ಬಲೆಗೆ ಸಿಲುಕಿಕೊಂಡಿದ್ದು. ಈ ಹೆಣ್ಣು ಪಾರಿವಾಳಗಳನ್ನು ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡಿರ್ತಕ್ಕಂಥ ಗಂಡು ಪಾರಿವಾಳ ತಾನು ಕೂಡ ಬಲೆಗೆ ಸಿಲುಕಿಕೊಂಡು ಹೀಗೆ ಜೋಡಿ ಪಾರಿವಾಳು ಅತಿಯಾದ ವ್ಯಾಮೋಹದಿಂದ ಪ್ರಾಣವನ್ನು ಕಳೆದುಕೊಳ್ಳುತ್ತವೆ. ಸಾಧ್ಯವಾದರೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದಿತ್ತು, ಹಾಗೆಯೇ ಮರಿಗಳನ್ನು ಕೂಡ ಕಾಪಾಡಲು ಯೋಚಿಸಬಹುದಿತ್ತು. ಒಂದು ವೇಳೆ ಸಾಧ್ಯವಾಗದಿದ್ದರೆ ಕೇವಲ ತಾವಾದರೂ ಕೂಡ ಬದುಕಿ ಮುಂದೆ ತಮಗೆ ಜನಿಸುವಂತಹ ಮರಿಗಳನ್ನು ಚೆನ್ನಾಗಿ ಬೆಳೆಸಬಹುದಾಗಿತ್ತು. ಈ ವ್ಯಾಮೋಹದಿಂದ ಅವುಗಳ ಬುದ್ಧಿ ನಾಶದತ್ತ ಸಾಗಿತು. ಈ ರೀತಿಯಾಗಿ ಮನುಷ್ಯರೆಲ್ಲರೂ ಕೂಡ ವ್ಯಾಮೋಹಕ್ಕೆ ಒಳಗಾಗದೆ ತಾಳ್ಮೆಯಿಂದ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂಬುದು ಈ ಪದ್ಯದ ಮುಖ್ಯ ಉದ್ದೇಶವಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪದ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಪಾಠದ PDF ಅನ್ನು ತಮಗೆ ಈಗಾಗಲೇ ಕಳಿಸಲಾಗಿದ್ದು, ವಿದ್ಯಾರ್ಥಿಗಳು ಇವುಗಳನ್ನು ಓದಿ ಮತ್ತೆ ಅವುಗಳನ್ನು ಅಭ್ಯಾಸ ಮಾಡುವ ಮುಖಾಂತರ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆಯಲು ಪ್ರಯತ್ನಿಸಬೇಕೆಂದು ತಿಳಿಸುತ್ತಾ ಇಂದಿನ ತರಗತಿಗೆ ವಿದಾಯವನ್ನು